ಫ್ಯಾನ್ ಮೂಮೆಂಟ್ ಎಂಜಾಯ್ ಮಾಡ್ತಾ ಇದ್ದೆ. ಆಕ್ಟರ್ ಆಗಿ ಬರೋಕ್ಕಿಂತ ಫ್ಯಾನ್ ಬಾಯ್ ಆಗಿ ಬರ್ತಾ ಇದ್ದೆ, ತುಂಬ ಖುಷಿ. ಸ್ವಲ್ಪ ದಿನಗಳ ಹಿಂದೆ ತುಂಬ ಖುಷಿ ಆಗುತ್ತೆ. ಕೆರಿಯರ್ ಅಲ್ಲೇ ನವಗ್ರಹ ಅವತ್ತು ನೆಗೆಟಿವ್ ಶೇರ್ ತುಂಬ ಚೆನ್ನಾಗಿದೆ ಸಿನಿಮಾ. ಆಕ್ಚುಲಿ ಅವತ್ತಿಗೆ ಅಪ್ಡೇಟೆಡ್ ಕತೆ ಇದು, ಇವತ್ತಿಗೆ ಬಂದರೂ ನಮಗೆ ನೆಟ್ಫ್ಲಿಕ್ಸಲ್ಲಿ ಬರುವಂಥ ಕಂಟೆಂಟ್ ಇದು. ಸೊ ಅವತ್ತೇ ಮಾಡಿದ್ದಾರೆ, ತುಂಬ ಖುಷಿ ಆಗುತ್ತೆ. ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ, ನೋಡಿ ಬಂದರು ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಖುಷಿ. ನವಗ್ರಹ ಟು ಬಂದರೆ ಅಕಸ್ಮಾತ್ ನಿಮಗೆ 100% ನಾನೇ ಕೇಳಿದೆ, ಅದಕ್ಕೋಸ್ಕರ ನಮ್ಮ ಅಪ್ಪ ಮುಂದೆ ಡಿಲರ್ ಮಾಡ್ತೀನಿ ಸರ್. ಓಕೆ ಸರ್, ಈ ಸಿನಿಮಾದಲ್ಲಿ ನಿಮ್ಗೆ ಇಷ್ಟವಾದ ಒಂದು ಡೈಲಾಗ್ ಇಡೀ ಸಿನಿಮಾನೇ ಇಷ್ಟ. ನಮ್ಮ ಟೈಗರ್ ಹೇಳ್ತಾರಲ್ಲ ಬಸ್ಸು ತಲುಪಲ್ಲ ಸರ್, ದರ್ಶನ ನೋಡಕ್ ಹೋಗ್ತಾ ಇದ್ದೀರಾ ಸರ್? ಇಲ್ಲ, ಅದು ಲಿಮಿಟೇಷನ್ಸ್ ಇದೆ, ಅಲ್ಲಿ ಯಾರು ಅಲೋ ಮಾಡ್ತಿಲ್ಲ ಪ್ರೊಡಕ್ಟ್ಸ್ ಇರೋದ್ರಿಂದ. ಸೊ ನಾನು ಅಷ್ಟೇ ಕಾಯ್ತಾ ಇದ್ದೀನಿ, ಯಾವುದೇ ಆರ್ಟಿಸ್ಟ್ಗಳಾಗಿರಲಿ ಏನೇ ಇನ್ಫ್ಲೂಯೆನ್ಸ್ ಆಗಲಿ ಆ ಮುಂದೆ ಏನೂ ವರ್ಕ್ ಆಗಲ್ಲ. ಸೊ ಎಲ್ಲರೂ ಯಾವಾಗ ಹೋಗ್ತಾರೆ ಅವಾಗ ಜನ ಫೋನ್ಗಳ ಮೂಲಕ ಅವರು ನೀವೇನಾದ್ರು ಫೋನ್ ಮಾಡಿದ್ರೆ ಇಲ್ಲ ಎಲ್ಲ ಕಾಂಟ್ಯಾಕ್ಟ್ ಮಿಸ್ ಮಾಡ್ತಾರೆ, ತುಂಬ ಮಿಸ್ ಮಾಡಿ. ಈಗ ಇವಾಗ ಪ್ರೆಸೆಂಟ್ ಅವ್ರಿಗೆ ಇದಕ್ಕಿಂತ ಒಂದು 100% ನಿಂತ್ಕೊಳೋಕೆ ಜಾಗ ಇರ್ತಿರಲಿಲ್ಲ ಮೇಬಿ. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮೂವಿ ನೋಡಿ ದರ್ಶನ್ ಸರ್, ಈಗ ಸದ್ಯಕ್ಕೆ ಫೇಲಿಂದ ಹೊರಗಡೆ ಇದ್ದಾರೆ, ಅದನ್ನು ಗೊತ್ತಿರ ಬಟ್ ನಿನ್ನೆ ಮುಂದಿನಿಂದ ಅವ್ರು ಮತ್ತೆ ಡೇಟ್ ಕ್ಯಾನ್ಸಲ್ ಮಾಡಬೇಕು ಅಂತ ತುಂಬ ಹೇಳ್ತಾ ಇದೆ ಎಲ್ಲ ಕಡೆಯಿಂದ. ನೋಡಿದ್ರೆ ಹುಷಾರಾಗಿ ಹುಷಾರಾಗಲಿ, ಸರ್ಜರಿ ಆಗಲಿ, ನಾನು ನೋಡ್ಕೋತಾರೆ ಅದಕ್ಕೆ ಅಂತ ವಾದ ಮಾಡೋರು ಇರ್ತಾರೆ. ಹುಷಾರಾಗಲಿ ಅಲ್ಲ, ಸರ್ಜರಿ ಆಗಲಿ, ರೆಸ್ಟ್ ಆಗಲಿ, ಹೀಲ್ ಆಗಲಿ, ಫಸ್ಟು ಬೇಲು ಅದು ಇದು ಸೆಕೆಂಡ್ರಿ ಸರ್, ಆ ಎಲ್ಲ ಫಸ್ಟ್ ಪರ್ಸನ್ ಹುಷಾರಾಗಬೇಕು. ನಮಗೆ ಹುಷಾರಾಗಬೇಕು, ನಮ್ಮ ಬಾಸ್ ಮತ್ತೆ ಬರಬೇಕು. ಸ್ಪೈನಲ್ ಕಾರ್ಡ್ ಸರ್ಜರಿ ಅಂದರೆ ಸುಮ್ಮನೆ ಅಲ್ಲ, ಯಾಕಂದರೆ ನಮಗೂ ಒಂದು ಎರಡು ಸರ್ಜರಿಗಳಾಗಿದೆ. ಸೊ ಆ ರೀಸನ್ಗೋಸ್ಕರ ಗೊತ್ತು, ಅದು ಹೀಲ್ ಆಗಬೇಕು, ಮತ್ತೆ ನಮ್ಮ ಬಾಸ್ ಆ ಥರ ಫೈಟ್ ಮಾಡಬೇಕು. ಸೊ ಹುಷಾರಾಗಲಿ, ಬ್ಲೆಸ್ಸಿಂಗ್ಸು ಎಲ್ಲರ ಪ್ರೇಯರ್ ಅಷ್ಟೇ, ಎಲ್ಲರ ಪ್ರೇಯರಿಂದ ಹೊರಗೆ ಬಂದಿದ್ದಾರಲ್ಲ ಬರ್ತಾರೆ, ಎಲ್ಲದಕ್ಕೂ ಒಂದು ಹೆಣ್ಣು ಅನ್ನೋದು ಇರಬೇಕಲ್ಲ, ಆಗುತ್ತೆ ಮಾತಾಡೋರು ಮಾತಾಡ್ತಾರೆ ನಾವೇ ಬೆಳಗ್ಗೆ.